ಎಂಎಲ್ಸಿ ಆಯನೂರ್ ಮಂಜುನಾಥ್ ಅವರಿಗೆ ಕೊರೋನಾ ಪಾಸಿಟಿವ್ ಇದ್ದು ಅವರ ಆರೋಗ್ಯ ಆದಷ್ಟು ಬೇಗ ಸುಧಾರಣೆಯಾಗಲಿ ಎಂದು ಕುಟುಂಬದ ಸದಸ್ಯರು ಮತ್ತು ಜನಶಕ್ತಿ ಕಟ್ಟಡ ನಿರ್ಮಾಣ ಹಾಗೂ ಕಾಮಗಾರಿ ಕಾರ್ಮಿಕರ ಸಂಘದಿಂದ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಕಟ್ಟಡ ಮತ್ತು ಕಾರ್ಮಿಕರ ಸಂಘದ ಜಿಲ್ಲಾ ಗೌರವಾಧ್ಯಕ್ಷರಾಗಿರುವ ಆಯನೂರ್ ಮಂಜುನಾಥ್ ಅವರ ಆರೋಗ್ಯ ಸುಧಾರಿಸಲಿ ಎಂದು ದೇವರಿಗೆ ಪ್ರಾರ್ಥನೆ ಸಲ್ಲಿಸಿದರು. ಸಂಘದ ಜಿಲ್ಲಾಧ್ಯಕ್ಷ ಪರಮಧಾಮರೆಡ್ಡಿ, ಕಾರ್ಯದರ್ಶಿ ಪ್ರಕಾಶ್, ಖಜಾಂಚಿ ಪೆರುಮಾಳ್, ಸಂಘಟನಾ ಕಾರ್ಯದರ್ಶಿ ಮುತ್ತು ಕುಮಾರ್ ಈ ಸಂದರ್ಭದಲ್ಲಿ ಇದ್ದರು. ಧಾನ್ಯಂ ಧನಂ ಪಶುಂ ಬಹುಕೀರ್ತಿ ಲಾಭಂ ಶತ ಸಂವತ್ಸರಂ ದೀರ್ಘಾಯೋ ಶ್ರೀರಂಗನಾಥೇಶ್ವರ ಸ್ವಾಮಿ ಸನ್ನಿಧೋ ಕೃತಾಕಾರಿತ ಯಥಾಶಕ್ತಿ ಪೂಜಾ ಸೇವಾ ಸಾಂಗತ ಫಲ ಪ್ರಾಪ್ತಿರಸ್ತು. ಸಪುತ್ರಿಣಂ ಯಶಸ್ಕರಂ ಬಲವಂತಂ ಪ್ರಭುತ್ವಂ ಓಂ ಶ್ರೀ ವರ್ಚಸ್ವಾಯುಷ್ಯಮಾರೋಗ್ಯಮಾವಿರಾಚರಮಾನಮಹೀಯದೇ ಧಾನ್ಯಂ ಧನಂ ವಶಂ ಬಹುಕೀರ್ತಿ ಲಾಭಂ ಶತ ಸಂವತ್ಸರಂ ದೀರ್ಘಮಾಯೋಃ. ನಮ್ಮ ಸಂಘದ ಜಿಲ್ಲಾ ಗೌರವಾಧ್ಯಕ್ಷರಾದಂಥ ಶ್ರೀಯುತ ಆಯನೂರ್ ಮಂಜುನಾಥ್ ಅವರಿಗೆ COVID-19 ಮಹಾಮಾರಿ ಈ ಕಾಯಿಲೆ ಇರುವ ವಿಚಾರವಾಗಿ ಇವತ್ತು ಗೋಕರ್ಣದ ಶ್ರೀ ಆದಿ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ನಮ್ಮ ಜಿಲ್ಲಾ ಗೌರವಾಧ್ಯಕ್ಷರು ಸನ್ಮಾನ್ಯ ಶಾಸಕರಾದಂಥ ಆಯನೂರ್ ಮಂಜುನಾಥ್ರವರು ಶೀಘ್ರವಾಗಿ ಒಳ್ಳೆಯ ರೀತಿಯಿಂದ ಗುಣಮುಖರಾಗಿ ಬರಲಿ ಅಂತೇಳಿ ಒಂದು ಪೂಜಾ ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಎನ್ ಪರಮಧಾಮ ರೆಡ್ಡಿಯವರು, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದಂಥ ಪ್ರಕಾಶ್ರವರು, ಜಿಲ್ಲಾ ಖಜಾಂಚಿಗಳಾದಂಥ ಪೆರುಮಾಡ್ರವರು ಹಾಗೂ ನಮ್ಮ ಆಶ್ರಯ ಸಮಿತಿ ಶಿವಮೊಗ್ಗ ನಗರ ಆಶ್ರಯ ಸಮಿತಿ ಅಧ್ಯಕ್ಷರಾದಂಥ ಶಶಿಧರ್ ಅವರು ಹಾಗೂ ನಮ್ಮ ಸ್ಥಳೀಯ ಮಹಾನಗರ ಪಾಲಿಕೆ ಸದಸ್ಯರಾದಂಥ ಮಂಜುನಾಥ್ರವರು ಮತ್ತು ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು ಇವತ್ತು ಈ ಪೂಜೆಯಲ್ಲಿ ಭಾಗಿಯಾಗಿದ್ದೇವೆ. ಆದಷ್ಟು ಬೇಗ ನಮ್ಮ ಸಂಘದ ಜಿಲ್ಲಾ ಗೌರವಾಧ್ಯಕ್ಷರಾದಂಥ ಆಯನೂರ್ ಮಂಜುನಾಥ್ರವರು ಆದಿ ರಂಗನಾಥ ಸ್ವಾಮಿ ದಯೆಯಿಂದ ಶೀಘ್ರವಾಗಿ ಗುಣಮುಖರಾಗಿ